ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದನು. ಕದ್ದ ಕಣ್ಣಿಯಂತೆ ಕಾಡಿದ್ದ ಕಾಡಿಗರೆದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದರೆ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿದಾತ, ಈ ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆತಿರುವೆ ದೇವ? ಪಾಂಚಾಲಿ ಪಾಂಚಾಲಿ ಪಾಂಚಾಲಿ, ಇವಳು ಏಕೆ ಈ ರೀತಿ ಚಿಂತಾ ಮಗ್ಗಳಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕೆ ಇಷ್ಟೊಂದು ನಿಷ್ಕಾರವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಡವಿಗೆ ಒಂದಲ್ಲ ಹತ್ತು ಕಾರಣಗಳು. ಶೋಕವೇಕೆ ಬಿಡಿ ಚಿಂತೆ ಮನದಿ, ಬಿಡಿ ಚಿಂತೆ ಮನದಿ, ಕೊಡು ದುರಾತ್ಮರವರನ್ನು ಒದಗಿವೆ ನಾ ಪ್ರಣದಿ. ಶೋಕವೇಕೆ ಬಿಡಿ ಚಿಂತೆ ಮನದಿ, ಬಿಡಿ ಚಿಂತೆ ಮನದಿ, ಕೊಡು ದುರಾತ್ಮರವರನ್ನು ಒದಗಿವೆ ನಾ ಪ್ರಣದಿ. ವೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ಪ್ರಿಯತಮೆ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದಳು ನಿನ್ನ ಮುಡಿ ಕಟ್ಟಿಸುವೆನು. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದಳು ನಿನ್ನ ಮುಡಿ ಕಟ್ಟಿಸುವೆನು. ಪಾಂಡವರ ಪತ್ನಿ ಎಂದೆನಿಸಿ ದರೆಯೋಳ್ ಪಾಂಚಾಲಿ, ಪಾಂಡವರ ಪತ್ನಿ ಎಂದೆನಿಸಿ ದರೆಯೋಳ್ ಕೆಚ್ಚದೆಯ ನಾರಿಯಂತಿರಬೇಕು ಬರೆಯೋಳ್, ಕೆಚ್ಚದೆಯ ನಾರಿಯಂತಿರಬೇಕು ಬರೆಯೋಳ್ ಪಾಂಚಾಲಿ. ಶೋಕವೇಕೆ ಬಿಡಿ ಚಿಂತೆ ಮನದಿ, ಬಿಡಿ ಚಿಂತೆ ಮನದಿ, ಕಡು ದುರಾತ್ಮರವರ ಒದಿಸುವೆ ನಾ ಪ್ರಣದಿ. ಶೋಕವೇಕೆ ಬಿಡಿ ಚಿಂತೆ ಮನದಿ, ಬಿಡಿ ಚಿಂತೆ ಮನದಿ, ಕಡು ದುರಾತ್ಮರವರ ಒದಿಸುವೆ ನಾ ಪ್ರಣದಿ. ಎನ್ ವೈರಿಗಳವರ ಸಿಗಿಯುವೆ ನಾ ಪ್ರಣದಿ. ಏಕೆ ಪಾಂಚಾಲಿ, ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಪಾಂಚಾಲಿ ಅಳಿವಿಗೆ ಒಂದಲ್ಲ ಹತ್ತು ಕಾರಣಗಳಿರುವ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು.
ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ನಿರಾಶೆ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಪ್ರಿಯೇ, ಅಣ್ಣನ ಒಂದು ದಿನದ ಅವಿವೇಕತನದಿಂದ ಆದ ನಿಂದೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಹಿಂದೆ ನಿನ್ನಲ್ಲಿ ನಾನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆಯೇ ವೈದ್ಯ, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಈಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಳೆಯಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ ಪಾಂಚಾಲಿ, ರಾಯಭಾರಕ್ಕೆ ಯಾರು ಹೋಗಿರುವವರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಏನು ಗೋಪಿಕಾಂಗೇರ ವಿಲಾಸ ವಿಕ್ರಮದಲ್ಲಿ ಮಗ್ನಾದ ಯದಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟು? ಪ್ರಶ್ನೆಗೆ ತಕ್ಕ ಉತ್ತರವನ್ನು ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಅರುಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಬು ಪಾಂಚಾಲಿ ಬಾಬು, ನನ್ನ ತೊಡೆ ಮೇಲೆ ಅಲಂಕರಿಸು. ಆಹಾ ಪ್ರಾಣೇಶ್ವರ, ನೀವು ಈ ನಿನ್ನ ಮುಡಿಯನ್ನು ಮುಡಿಗೆಡಿಸಿದ ಹೊರತು ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಬೇಕು. ಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಉತ್ತಾಡುವೆನು ಪಾರಿಗೆ. ಕುಲುಕುಲ ಅದಮರ ಕೆಣ್ಣು ತರಣದು ಕುರು ವಂಶವನ್ನೇ ನಾಶವ ಕೈವೆ. ಕುಲ ಅದಮ್ಮರ ಕೆಣ್ಣು ತರಣದು ಕುರು ವಂಶವನ್ನೇ ನಾಶವ ದೈವೆ. ಕುರುಳದು ದಾಸನ ಒಡಲನ್ನು ಬಗೆದು ದೇವಿ, ಕುರುಳದು ದಾಸನ ಒಡಲನ್ನು ಬಗೆದು ರಣದೊಳ್ಳು ದುರುಳ್ಳನ ಶಿರವನ್ನು ಕಡಿವೆ. ದೇವಿ ರಣದೊಳ್ಳು ದುರುಳ್ಳನ ಶಿರವನ್ನು ಕಡಿವೆ. ಜಾಣೆ ಉದ್ದಾಡುವೆನು ಪಾರ ಪ್ರೇಯಸಿ ನೀನು ಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಉದ್ದಾಡುವೆನು ಪಾರ ದೇವಿ. ಸಭೆಯ ಪರಿಪ್ರಭವ ಮರೆತಿವೆನೇನೆ, ಸೈತ ಸಪತವ ಮರೆಯುವೆನೇನೆ ದೇವಿ. ಸಭೆಯ ಪರಿಭ್ರಮವ ಮರೆತಿವೆನೇನೆ, ಕೈದ ಸಪತವ ಮರೆಯುವೆನೇನೆ. ಚಿಂತಿತೆಯ ದಕ್ಕ ದೃಪದ ಕುವರಿಗೆ ಆ ದೇವಿ. ಚಿಂತಿತೆಯ ದಕ್ಕ ದೃಪದ ಕುವರಿಯ ಬಿಚ್ಚಿದ ಮುಟಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣ
ಹಾಕಿ ನೀನು ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಪಾರ್ವ ಜಾಣೆ ಮುದ್ದಾಡುವೆನು ಪಾರ್ವ ಜಾಣೆ ಮುದ್ದಾಡುವೆನು ಪಾರ್ವ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ಮತ್ತು ಏನೇನೋ ಸಂಬೋಧಿಸಿದಿರಿ. ಪ್ರಿಯೇ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನಂತ ಅಪರಾಧಗಳನ್ನು ಶಮಿಸಬಹುದು, ಆದರೆ ನಾನು ಮಾತ್ರ ಶಮಿಸುವುದಿಲ್ಲ. ನೋಡುವಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನವರೆತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಏನೋ ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತಿಳಿದಿರುವುದು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಿದ್ದನು. ಅರ್ಜುನ ಅಗ್ರಜ, ಕೌರವರನ ಯುದ್ಧಕ್ಕಿಂತ ಈ ಭೀಮನ ಕೋಪ ಸಮಾನ ಮಾಡುವುದು ನನಗೆ ಅಸಾಧ್ಯವಾಗಿದೆ.
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ಸಹ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗೆಳೆ ಎರಡೇ ಕುಲವನ್ನು ನಿರ್ಮೂಲವನ್ನಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದಂತೆ ನಾನು ನಡೆಯುತ್ತೇನೆ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ, ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಆದ್ದರಿಂದ
ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ ಪಾಂಚಾಲಿ? ಶಾಂತಿಯ ತಾಳು ಪ್ರಿಯೇ ಪಾಂಚಾಲಿ, ಶಾಂತಿಯ ತಾಳು ಪ್ರಿಯೇ. ಪಾಂಚಾಲಿಯೇ ನಿನ್ನ ಕೋಪದ ಜಾಲಿಗೆ ಪಾಂಡವರಿಗೆ ಸಮರವೆ ಸಾರಿದೆ, ಗುರು ಪಾಂಡವರಿಗೆ ಸಮರವೆ ಸಾರಿದು ದೇವಿ ಶಾಂತಿಯ ತಾಲೂಕಿಗೆ ಪಾಂಚಾಲಿ ಶಾಂತಿಯ ತಾಲೂಕಿಗೆ. ಪಾಂಚಾಲಿ, ಯುದ್ಧದಂಥ ಶಾಂತಿ ರಕ್ಷಣೆಗೂ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ಹೊಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಎಷ್ಟೊಂದು ಪ್ರಯತ್ನಿಸುತ್ತಿರುವುದು. ದೇವಿ ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲ ಪುರೋಹಿತನ್ನು ಕಳುಹಿಸಲು ಇದು ಮದುವೆಯ ಔತಣ ಕೂಟವಲ್ಲವೆಂಬ ಪರಿಜ್ಞಾನವೂ ಎಲ್ಲಿ? ಅಪಮಾನ ಕೀಡು ಮಾಡುವ ಚಿಂತೆಯಾಗಿದೆ. ಏನು ಈ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಸಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ಫಲವನ್ನು ನೀವೇ, ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತೆ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಶಾಲಿ ಹಾಗೂ ಧರ್ಮನಂದನ, ಹೋದ ಕಾರ್ಯವು ಏನಾಯಿತು? ಪರಮಾತ್ಮ, ಹೋದವರು ಯಾರು? ಕೃಷ್ಣರಲ್ಲವೇ? ಅಂದರೆ ಎಲ್ಲವೂ ಸುಸೂತ್ರವಾಗಿ ನಾನು ಅಂದುಕೊಂಡಂತೆಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ ಪ್ರಭು. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹುಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನೆಪ್ಪಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳಿಗಾಗಿ ಸಂಧಿಯಾಗಿದೆ. ಅದಕ್ಕಾಗಿಯಲ್ಲವೇ ಭೀಮತೇನಾ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಅಪೇಕ್ಷಿಸುತ್ತಿರುವೆಯಾ? ಯಾದವಾಗ್ನಿ, ಈ ಪಾಂಡುಪುತ್ರರ ಮೇಲೆ ನಿನಗಷ್ಟೊಂದು ಆಕ್ರೋಶವೇಕೆ? ಭೀಮಸೇನಾ, ನಿನಗೆ ಇಷ್ಟೊಂದು ಅಸಹನೆಯೇ? ಸ್ವಲ್ಪ ಸಾವಧಾನದಿಂದ ನಾನು ಹೇಳುವ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೇ ಆಗಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸದನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು ಸ್ವಾಮಿ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಸಹ ಒಪ್ಪಿದನು. ಇನ್ನಿಲ್ಲೂ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ನಾನು ಕೇಳಲೇಬೇಕೆಂಬ ನಿನ್ನಿಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆಪೌಷ ಫಲವನ್ನು ನೀವೇ ಪೂಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ.
ಭೀಮ ನಿಲ್ಲಯ್ಯ, ನಿನಗೆ ಇಷ್ಟೋಷ್ಟು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ ಅಲ್ಲವೇ? ಸ್ವಲ್ಪ ಸಾವಧಾನದಿಂದ ನಾನು ಹೇಳುವ ಮಾತನ್ನು ಕೇಳು. ನನ್ನನ್ನು ಸುಮ್ಮನೆ ಕಾಣಬೇಡ ಕೃಷ್ಣ, ಈ ಸಂಧಿಯ ಸುದ್ದಿಯೂ ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಸಹ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು. ಕೃಷ್ಣ ಏನು ಏನು ಆ ಉದ್ದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ಎಲ್ಲಿ ನನ್ನ ಬಳಿ ಬಂದು ಕೂರು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಬಂದು ಕೂರದ ಹೊರತಾಗಿ ನಾನು ಆ ವಿಚಾರವನ್ನು ಹೇಳುವುದಿಲ್ಲ. ಕೃಷ್ಣ ಏನೀ ಪರಿಹಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೊಂದು ರೀತಿಯ ಭಯ. ಎಲ್ಲಿ ನಿನ್ನ ಗದೆಯನ್ನು ಇತ್ತ ಮಾಡು, ಇಲ್ಲಿ ಕುರಿತು ನನ್ನ ಎದುರು. ಕೃಷ್ಣ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು, ಈಗಲಾದರೂ ಹೇಳಿಬಿಡು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ, ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಎಲ್ಲಿ ಗದೆಯನ್ನು ಬಿಡು. ಬಿಡಯ್ಯ ಭೀಮಾ, ಕೇಳುವ ಇಚ್ಛೆ ಇದ್ದರೆ. ಹಾ ಅರ್ಜುನ, ಕ್ಷಣ ಕಾಲ ಈ ಗದೆಯನ್ನು ಸ್ವಲ್ಪ ಹಿಡಿದಿಡು. ಆಜ್ಞೆ ಮಾಧವ. ಯಾಜ್ಞಸೇನಿ ಸಮೀಪಕ್ಕೆ ಬಾ ಸಹೋದರಿ, ನಾನು ಹೇಳಿದ ಹಾಗೆ ಮಾಡಬೇಕಷ್ಟೇ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲತ್ತ ಸಹೋದರಿ, ನೀನು ಶತ್ರುಗಳ ಎಡೆಮುರಿ ಕಟ್ಟುವುದರಲ್ಲಿ ಪರಿಣಿತಿಯಂತೆ. ನಿನ್ನ ಪತಿಯ ಕೈಗಳು ಕಟ್ಟಲು ಬರುವುದೋ ಇಲ್ಲವೋ ಎಂದು ಅಷ್ಟೇ. ಭೀಮಾ ಪಾಂಚಾಲಿ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಕೇಳಿ, ಆ ಕೌರವರು ನಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವು, ಈ ಭೀಮಸೇನನ್ನು ಬಂಧಿಸಿದ ಈ ಅಗ್ಗವು ಅಂದು ರಾಜಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಯಿತು. ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಅಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ಆ ದುರ್ಯೋಧನನು ಆಜ್ಞೆ ಮಾಡಿದನು, ಅವನ ತಮ್ಮ ದುಶ್ಯಾಸನ ಬಂಧಿಸಲು ಮುಂದಾದನು. ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಈ ದುರ್ವರ್ತನೆಯಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಆ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ, ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ನಿಮ್ಮ ಉತ್ತರವೇನು? ಬೇರೆ ಉತ್ತರ ಪ್ರಶ್ನೆಯೇ ಇಲ್ಲ. ಅಣ್ಣ ಭೀಮಸೇನ ಸಾನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ಪಾಂಡವರು ನಮ್ಮ ಸಂಧಿಗೆ ಕೊಟ್ಟ ಉತ್ತರ ಈಗ ಕೇಳಿರಿ. ಸಂತಸರಿಂದ ಪೇಳುವ ವಿಚಾರವ ತಾಳ್ಮೆಯಿಂದ ಕುಂತಿ ಕುವರರೇ ಸೋದರ ಭಾವವ ಮರೆ ತಂದಿಗಾಗಿ ನಾನು ಪಟ್ಟ ಸಮವ ಸಭೆಯೊಡೆದು ಪೂರ್ಣ ಹೋಮಗೈದರು ಪೇಳುವ ವಿಚಾರವ ತಾಳ್ಮೆಯಿಂದ ಕುಂತಿ ಕುವರರೇ ಸೋದರ ಭಾವವ ಮರೆತು ಕೌರವರು ವೇದವನೆಣಿಸಿದರು ನಿನ್ನೋಡು ಕ್ರೋಧಮ ಕಾರಿದರು ಸೋದರ ಭಾವವ ಮರೆತು ಕೌರವರು ವೇದವನೆಣಿಸಿದರು
ಮಾಧವ ಕಾರಿದರು ಛಲವನು ಬಿಡದೆ ನೆಲವ ಕೊಡೆವೆಂದು ಛಲವನು ಬಿಡದೆ ನೆಲವ ಕೊಡೆವೆಂದು ಗರ್ವದಿ ಮೆರೆದು ಹಿರಿಯರ ಜರಿದು ಗರ್ವದಿ ಮೆರೆದು ಹಿರಿಯರ ಜರಿದು ಶಕುನಿಯ ಸಲಹೆಯಂತೆನ್ನನು ವಂಚಿಸಿ 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 ಪಾಶದಿ ಬಂಧಿಸಲನು ವಾದರು ಇಷ್ಟು ಮಾತ್ರವಲ್ಲ ಭೀಮಸೇನ, ಐದು ಮಾರು ಭೂಮಿಯನ್ನೂ ಸಹ ನೀಡುವುದಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿಯೇ ಬಿಟ್ಟ. ಅಷ್ಟು ಮೀರಿ ನೀವು ಸಂಧಿಯನ್ನು ನಿರಾಕರಿಸುವುದಾದರೆ ಅದು ರಣರಂಗದಲ್ಲಿ ಮಾತ್ರ ಎಂದು ತಿಳಿಸಿಯೇ ಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಇನ್ನು ಮುಂದೆ ನಿನ್ನ ಚಿತ್ತದಂತೆ ಮಾಡು ಮುಕುಂದ. ನನ್ನ ಕೈಗಳನ್ನು ಪರಮಾತ್ಮ ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕದೆ ತೆಗೆದುಕೋ ಅಗ್ರಜ. ಕೌರವರನ್ನು ಮರಣ ಗಳಿಸದೆ ತರೆಯಲ್ಲಿರಲು ಬಿಡುವೆನೆ ಅಗ್ರಜ. ದುರುಳ ಕೌರವರನ್ನು ಮರಣ ಗಳಿಸದೆ ತರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ, ರಣದಳವರ ರಕ್ತಪಾನ ಮಾಡದಿರುವೆನೆ. ಕೃಷ್ಣ ಮುಡಿ ಮುಟ್ಟಿದವರ ಮೆಟ್ಟಿ ಕೊಲ್ಲುವೆ, ಪಾದದಿ ಮೆಟ್ಟಿ ಕೊಲ್ಲುವೆ. ಗರ್ಭದಿ ತೊಡೆ ಕಟ್ಟಿದವರ ಕುಟ್ಟಿ ಕೊಲ್ಲುವೆ, ಕದೆಯಳು ಕುಟ್ಟಿ ಕೊಲ್ಲುವೆ. ದುರುಳ ಕೌರವರನ್ನು ಮರಣ ಗಳಿಸದೆ ಕರೆಯಲಿರಲು ಬಿಡುವೆನೆ. ಕಣದಳವರ ರಕ್ತಪಾನ ಮಾಡದಿರುವೆನೆ, ಕಣದಳವರ ರಕ್ತಪಾನ ಮಾಡದಿರುವೆನೆ. ಕಣದಳವರ 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 ರಕ್ತಪಾನ ಮಾಡದಿರುವೆನೆ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದೆ ನಿಜವಾಗಿದ್ದರೆ, ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಮುಂದೆ ನಡೆಯಲಿರುವ ಭಯಾನಕ ಸಂಗ್ರಾಮ ಕ್ಷೇತ್ರದಲ್ಲಿ ಅವರ 99 ಮಂದಿ ಸಹೋದರರನ್ನು ನಿರ್ಮೂಲವನ್ನಾಗಿ ಭಸ್ಮ ಮಾಡಿ ಅಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕೆತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒತ್ತು ಒತ್ತು ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಾನಕ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.